Hi guys, welcome back to my channel Raksha Foodies Kitchen. So ivattina recipe banbitu evening snacks. So idu coffee jothege illa tea jothege so tumbane chenagirutte with pudina chutney. So yen recipe andre palak pakoda. Yes, of course id ellarigu tumbane ishta agutte and moreover crispy akudanu irutte hage tasty akudanu irutte anta helta palak pakoda banni madod hege anta nodkon barana india tada banni bega nodkon barana. सो इल्ली नानु वंदु चिक्क कट्टष्टु पालकन तोळ्दु सण्णदागि हेच्चिट्कोंडिदीनि वंदु बौल्नष्टु कडले हिट्टु हागे वंदु अर्ध बौल्नष्टु अक्की हिट्टु वंदु स्वल्प ओम काळु शुंठि बेळ्ळुळ्ळि पेस्ट् वन स्पून अष्टु अच्चकारद पुडि स्वल्प धनिया पुडि स्वल्प हागे उप्पु रुचिगे तक्कष्टु मत्तु करियलु एण्णे ಈಗ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಈಗ ಒಂದು ಬೌಲ್ ನ ತಗೊಂಡಿದ್ದೀನಿ ಆ ಬೌಲ್ ಗೆ ಈಗ ನಾನು ಪಾಲಕ್ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸಣ್ಣಗೆ ಹೆಚ್ಚಿಟ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಮೀಡಿಯಂ ಆಗಿ ಕೂಡನು ಹೆಚ್ಚಿಟ್ಕೋಬಹುದು ಈಗ ಆ ಪಾಲಕ್ ಸೊಪ್ಪಿಗೆ ಈಗ ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದೀನಿ ಕಡಲೆ ಹಿಟ್ಟು ಆದ ನಂತರ ಅಕ್ಕಿ ಹಿಟ್ಟು सो अक्की इट्टु क्रिस्पिनेस कोस्कर अक्की इट्टु हाकोळ्ळोदु ओम काळु ओंद स्वल्प हाकोळ्ता इदीनि नानु ओम काळु हाकोंडिद तक्षणने ओंद टी स्पून अष्टु नानु शुंठि बेळ्ळुळ्ळि पेस्ट अन्नु कूड हाकोंडिदीनि ಈಗ ಹಚ್ಚ ಕಾರದ ಪುಡಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬಹುದು ನಾನು ಇಲ್ಲಿ ಒಂದು ಸ್ಪೂನ್ ಗಿನ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಈ ಧನಿಯಾ ಪುಡಿ ಬದಲು ಧನಿಯಾ ಕಾಳು ಬರತಲ್ಲ ಸೋ ಕೊತ್ತಂಬರಿ ಬೀಜ ಅದನ್ನು ಕೂಡ ನೀವು ಆಡ್ ಮಾಡಬಹುದು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಇದೆಲ್ಲಾನು ಹಾಕಿ ಕಲಸ್ಕೊಳ್ಳೋಣ ನೀಟಾಗಿ ಯಾಕಂದ್ರೆ ಪಾಲಕಲ್ಲೂ ಸ್ವಲ್ಪ ನೀರಿನಂಶ ಇರುತ್ತೆ ದಯವಿಟ್ಟು ಪಾಲಕ್ನ ನೀವು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಅದು ತೇವಾಂಶ ಎಲ್ಲ ಹೋಗಲಿ ಅದು ಯಾಕಂದ್ರೆ ಇನ್ನು ಹಾಗೆ ಒದ್ದೆ ಒದ್ದೆ ಇದ್ದರೆ ನೀರಿನಲ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ ಸೋ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಒಂದೇ ಒಂದು ಸ್ವಲ್ಪ ನಾನು ನೀರು ಚುಮುಕಿಸ್ಕೊಂಡಿದ್ದಷ್ಟೇ ಈಗ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದೀನಿ ಅರಿಶಿನ ಹಾಕೊಂಡು ಈಗೆಲ್ಲ ಈಗ ಪಕೋಡ ಮಾಡಲಿಕ್ಕೆ ಈಗ ರೆಡಿ ಆಗಿದೆ ಈಗ ನಮ್ಮ ಮಿಶ್ರಣ ರೆಡಿ ಆಗಿದೆ ಸೋ ನೋಡ್ತಾ ಇರಬಹುದು ಈ ರೀತಿ ಸ್ವಲ್ಪ ಗಟ್ಟಿನೇ ಇರಲಿ ಅದು ನಿಮಗೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಆಡ್ ಮಾಡ್ಕೋಬಹುದು ಸೋ ಅಷ್ಟರೊಳಗಡೆ ಎಣ್ಣೆನು ಕಾದಿದೆ ಈಗ ಒಂದೊಂದಾಗಿ ಈಗ ಹಾಕ್ತಾ ಹೋಗೋಣ ಈಗ ಎಣ್ಣೆನಲ್ಲಿ ಫ್ರೈ ಆಗ್ತಾ ಹೋಗಲಿ ಈಗ ಸೊ ಈಗ ನೋಡ್ತಾ ಇರಬಹುದು ಇದು ಆಲ್ಮೋಸ್ಟ್ ಈಗ ಗೋಲ್ಡನ್ ಬ್ರೌನ್ ಕೂಡನೋ ಆಗಿದೆ ಈಗ ಫೈನಲಿ ಈಗ ಪಾಲಕ್ ಪಕೋಡ ಇಟ್ಸ್ ರೆಡಿ ಟು ಸರ್ವ್ ಬಿಸಿ ಬಿಸಿ ಇದ್ದಾಗೆ ಸರ್ವ್ ಮಾಡ್ಕೊಳ್ಳಿ ಹಾಗೆ ಇದನ್ನ ಪುದೀನಾ ಚಟ್ನಿ ಒಟ್ಟಿಗೆ ನೀವು ಇದನ್ನ ಸರ್ವ್ ಮಾಡ್ಕೊಂಡು ತಿನ್ನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೋ ಗೈಸ್ ನೀವು ಒಂದ್ಸಲ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಕಾಫಿ ಜೊತೆಗೆ ಮಳೆ ಬರ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೋ ಈಗ ನಾನು ಒಂದು ಟಿಶ್ಯೂ ಹಾಕೊಂಡಿದ್ದೀನಿ ಒಂದು ಬೌಲ್ ಗೆ ಟಿಶ್ಯೂ ಪೇಪರ್ ಹಾಕೊಂಡು ಅದರ ಮೇಲ್ಗಡೆ ಹಾಕೊಳ್ತಾ ಇದೀನಿ ಸೋ ಫೈನಲಿ ನಾನು ಸರ್ವ್ ಮಾಡ್ಕೊಂಡ್ತಾ ಇದೀನಿ ಪುದೀನಾ ಚಟ್ನಿ ಹಾಗೂ ಟೊಮೆಟೊ ಕೆಚಪ್ ಕೂಡ ಸೋ ಮಕ್ಕಳು ಯಾರನ್ನ ಇದ್ರೆ ಟೊಮೆಟೊ ಕೆಚಪ್ ಒಟ್ಟಿಗೆ ನೀವು ಸವಿಯಬಹುದು ಸೋ ಫೈನಲಿ ಇದೆಲ್ಲ ಇದು ಎರಡಕ್ಕಿನ್ನ ಪುದೀನಾ ಚಟ್ನಿ ಜೊತೆ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತಾ ನೋಡ್ತಾ ಇರಬಹುದು ಎಷ್ಟು ಕ್ರಿಸ್ಪ್ ಆಗಿ ಕೂಡನು ಇದೆ सो नीवु इदन्न ट्राई मार्तीरा अंता हेल्ता सो थैंक्स फॉर वाचिंग सी यू इन द नेक्स्ट वीडियो बाय.